ವಿದ್ಯುತ್ ಉತ್ಪಾದನೆ ಕಡಿಮೆ ಆಗ್ತದೆ, ಬೇಡಿಕೆ ಜಾಸ್ತಿ ಆಗಿದೆ. ಒಂದು ಮಳೆ ಕಡಿಮೆ ಆಗಿರೋ ಕಾರಣಕ್ಕೋಸ್ಕರ, ಮತ್ತೆ ಬೇಸಿಗೆ ರೀತಿಯಲ್ಲಿ ವಿದ್ಯುತ್ ಬೇಡಿಕೆ ಜಾಸ್ತಿ ಆಗಿದೆ. ಕಳೆದ ವರ್ಷ 900 ರಿಂದ 1000 ಮೆಗಾವ್ಯಾಟ್ ಉಪಯೋಗಿಸ್ತಿದ್ರು ಇಂಥ ಈ ಸಂದರ್ಭದಲ್ಲಿ. ಈ ಸಾರಿ 1500 ರಿಂದ 1600 ಮೆಗಾವ್ಯಾಟ್ ಬೇಕಾಗಿದೆ, ಬೇಡಿಕೆ ಇದೆ. ಹೋದ ವರ್ಷ ಇದ್ದದ್ದು ಎಷ್ಟು? 900 ರಿಂದ 1000 ಮೆಗಾವ್ಯಾಟ್. ಈ ಸಾರಿ 15,000 ರಿಂದ 16,000 ಮೆಗಾವ್ಯಾಟ್. ಹಂಗಾಗಿ ಸ್ವಲ್ಪ ತೊಂದರೆಯಾಗಿದೆ. ಆದರೆ ಅದಕ್ಕೆ ನಾನು ಇವತ್ತು ಮೀಟಿಂಗ್ ಕರೆದಿದ್ದೀನಿ, ಈಗ ಮಧ್ಯಾಹ್ನ ಮೇಲೆ ಅದನ್ನು ಹೇಗೆ ಅದನ್ನು ವಿದ್ಯುತ್ತನ್ನು ಹೊರಗಡೆಯಿಂದ ಕೊಂಡ್ಕೋಬೇಕು, ಇದು ಒಂದು ಆದೇಶ ಕೂಡ ಮಾಡಿದ್ದೀನಿ ನಾನು ನಿನ್ನೆ. ವಿದ್ಯುತ್ ಇಲ್ಲಿ ಉತ್ಪಾದನೆ ಮಾಡೋರು ಸರ್ಕಾರಕ್ಕೆ ಕೊಡಬೇಕು ಅಂತೇಳಿ, ಬೇರೆ ಕಡೆ ಕೊಡಬಾರ್ದು, ಸರ್ಕಾರಕ್ಕೆ ಕೊಡಬೇಕು ಅಂತ ಆದೇಶ ಕೂಡ ಮಾಡಿದ್ದೀನಿ. ಕೊಂಡ್ಕೊಂಡು ನಾವು ಇದನ್ನು ಬಿಜೆಪಿಯವರು ಹೇಳೋದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ, ಬಿಜೆಪಿಯವರಿಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಅವ್ರು ರಾಜಕೀಯವಾಗಿ ಮಾತಾಡ್ತಾರೆ, ವಸ್ತುಸ್ಥಿತಿ ಅವ್ರಿಗೆ ಗೊತ್ತಾ? ನೀ ಹೇಳ್ಬೇಕು ಅವ್ರಿಗೆ. ಹೋದ ವರ್ಷ 9,000 ಇತ್ತು ಇದೇ ಸಂದರ್ಭದಲ್ಲಿ, ಈಗ 16,000 ಆಗಿದೆಯಲ್ಲಪ್ಪ ಅಂತ ಹೇಳಬೇಕು. ಮಳೆ ಇಲ್ಲ, ಬರಗಾಲ ಆಗ್ಬಿಟ್ಟಿದೆ. ಸೊ ಅದರಿಂದ ತೊಂದರೆ ಆಗಿದೆ ಅಷ್ಟೇ. ಬಟ್ ಆದರೂ ಕೊಡ್ತಾ ಇದ್ದೀವಿ ವಿದ್ಯುತ್, ಅವ್ರು ಹೇಳೋ ರೀತಿಯಲ್ಲಿ ಇಲ್ಲ, ಎಲ್ಲ ಲೋಡ್ ಶೆಡ್ಡಿಂಗ್ ಪೂರ ಆಗ್ಬಿಡ್ತಾ ಇಲ್ಲ. ಬಟ್ 7 ಗಂಟೆ ಕೊಡಬೇಕು ಅಂತ ಇತ್ತಲ್ಲ 3 PSನಲ್ಲಿ 7 ಗಂಟೆ, ಅಷ್ಟು ಕೊಡೋಕ್ಕಾಗ್ತಾ ಇಲ್ಲ ಅನ್ನೋದು ಇದೆ ಇವತ್ತು ಮೀಟಿಂಗ್ ಮಾಡಿ.